Yes. Dear parents, good morning to you. As per announcement of Education Minister regarding reopening of school first standard to fifth standard, need to prepare your kids. ಈ ಥರ ಮೆಸೇಜ್ ಬಂದಿದೆ. ಸೊ ಮೆಸೇಜ್ ಬಂದ ಕಾರಣ ನಮ್ಮ ನಿನ್ನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಶಿ ಸ್ಟಡಿಂಗ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯೂನಿಫಾರ್ಮ್ ಇಲ್ಲ, ಇದು ಹೊಸ ಸ್ಕೂಲ್ ಆದ ಕಾರಣ ಹೊಸ ಯೂನಿಫಾರ್ಮ್ ತರಬೇಕು. ಸೊ ಹಾಗೆ ಸೌರಾಷ್ಟ್ರಕ್ಕೆ ಹೋಗ್ತಾ ಇದ್ದೇವೆ. ದಿಯು ಕೂಡ ಹೊರಟಿದ್ದಾಳೆ. ಸೌರಾಷ್ಟ್ರ ಹೋಗೋ ಮೇಯ್ನ್ ಮೋಟಿವ್ ಏನಂದರೆ ಅಲ್ಲಿ ಕೆಳಗಡೆ ಇರೋ ಬಲ್ದೇವ್ ಚಾಟ್ಸ್ ಅಂತ, ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಸೊ ಲೆಟ್ಸ್ ಗೋ ಫಾರ್ ಶಾಪಿಂಗ್ ಯೂನಿಫಾರ್ಮ್ ಸೌರಾಷ್ಟ್ರ. ಮತ್ತು ಬೇರೆ ಕೂಡ ಅಡ್ರೆಸ್ ಕೊಟ್ಟಿದ್ದಾರೆ ಮಫತ್ಲಾಲ್ ಇಲ್ಲಿ ಪಿ ವಿ ಎಸ್ ಹತ್ರ, ಬಟ್ ಸೌರಾಷ್ಟ್ರ ಕನ್ವೀನಿಯಂಟ್ ಆದ ಕಾರಣ ಆ್ಯಂಡ್ ಶ್ಯೂರ್ ಅಲ್ಲಿದೇ ಸಿಗ್ತದೆ ಅಂತ ಗೊತ್ತಿದ್ದ ಕಾರಣ ಸೊ ವಿ ಆರ್ ಗೋಯಿಂಗ್ ಟು ಸೌರಾಷ್ಟ್ರ. ಲೆಟ್ಸ್ ಗೋ ಟು ಸೌರಾಷ್ಟ್ರ. ತ್ರೀ ಟು ಫೋರ್ ಟೈಮ್ಸ್ ಸೌರಾಷ್ಟ್ರ ಅಂತ ಅಂದಿದ್ದೆ. ಅದು ಮಂಗಳೂರಲ್ಲಿ ಇದ್ದವರಿಗೆ ಗೊತ್ತಿದೆ, ಸೌರಾಷ್ಟ್ರ ಅಂದರೆ ಈ ಯೂನಿಫಾರ್ಮ್ ಆಮೇಲೆ ಸ್ಕೂಲಿಗೆ ಮಕ್ಕಳಿಗೆ ಬೇಕಾಗೋ ಎಲ್ಲ ವಸ್ತು ಸಿಗುವಂಥ ಶಾಪ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇದು ಕುದ್ರೋಳಿ ಹತ್ರ. ದಸರಾ ಎಲ್ಲ ಮುಗಿದಿತ್ತು, ನಾವು ಯೂನಿಫಾರ್ಮ್ ಪರ್ಚೇಸಿಗೆ ಹೋದಾಗ ಒಂಥರ ಬೇಜಾರು ಅಂತ ಅನಿಸ್ತಿತ್ತು. ಲೈಟಿಂಗ್ ಎಲ್ಲ ಇದ್ದಾಗ ಒಂದು ಸೂಪರ್ ಫೀಲ್ ಆ್ಯಂಡ್ ದಸರಾ ವೈಬ್ ಕೊಡ್ತಿತ್ತು. ಇದು ದಸರಾ ಟೈಮಲ್ಲಿ ತೆಗೆದಿರುವಂಥ ಕ್ಲಿಪ್ಸ್. ಇದು ದಸರಾ ಅಂದರೆ ಲೈಟಿಂಗ್ಸ್ ಇದ್ರೇ ನಮಗೆ ಒಂದು ದಸರಾ ಫೀಲ್ ಆಗೋದು. ಆಮೇಲೆ ಈ ರೋಡಲ್ಲಿ ಲೈಟಿಂಗ್ಸ್ ಇರೋ ರೋಡಲ್ಲಿ ಒಂದು 10 ಸತಿ ಹೋದ್ರೇ ನಮಗೆ ಖುಷಿ, ದಸರಾ ಫೀಲ್ ಆಗುವಂಥ ಟೈಮ್ ಇದು. ಲೇಡಿ ಹಿಲ್ ಸರ್ಕಲಿಂದ ಹೋಗ್ತಾ ಈ ಲೈಟಿಂಗ್ ಕುದ್ರೋಳಿ ಏರಿಯಾ, ಕುದ್ರೋಳಿ ದೇವಸ್ಥಾನದ ಹತ್ರ, ಆಮೇಲೆ ಕಾರ್ಶೀಟ್ ತನಕ ಈ ಲೈಟಿಂಗ್ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ದಿನಕ್ಕೆ ಒಂದು 5 ರಿಂದ 8 ಸತಿ ಹೋದರೂ ಒಂದು ಈ ಲೈಟಿಂಗ್ ಆಮೇಲೆ ಈ ದೇವಸ್ಥಾನ ರಶ್ ಟ್ರಾಫಿಕ್ ಇದ್ದರೂ ಹೋಗೋದು ಬರೋದು ಒಂದು ಖುಷಿ ಬೇರೆ, ಮಜಾ ಬೇರೆ. ಮೈಸೂರು ದಸರಾ ಆದ ನಂತರ ನಮ್ಮ ಮಂಗಳೂರು ಕುದ್ರೋಳಿ ಗೋಕರ್ಣನಾಥೇಶ್ವರ ಟೆಂಪಲ್ ದಸರಾ ತುಂಬ ಪ್ರಸಿದ್ಧವಾಗಿದೆ. ಇನ್ ಕೇಸ್ ನೀವು ಔಟ್ಸೈಡ್ ಮಂಗಳೂರಲ್ಲಿ ಇರೋರಾದರೆ ಒಮ್ಮೆ ಆದರೂ ಬಂದು ಡೂ ವಿಸಿಟ್ ದಸರಾ ಟೈಮಲ್ಲಿ, ಸ್ಪೆಷಲಿ ಬಂದು ಒಂದು ವಿಸಿಟ್ ಮಾಡಿ ಆ್ಯಂಡ್ ದಸರಾ ವೈಬನ್ನು ಫೀಲ್ ಮಾಡಿ, ಅದು ನೀವು ನೋಡಿ ಆನಂದಿಸಿದರೆ ನಿಮಗೆ ಗೊತ್ತಾಗೋದು. ಸೊ ವಿ ಹ್ಯಾವ್ ರೀಚ್ಡ್ ಕಾರ್ಶೀಟ್ ಏರಿಯಾ. ಇದು ಇಲ್ಲಿ ಕೂಡ ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿ ಒಂದು ಒಳ್ಳೆ ವೈಬ್ ಕೊಡುವಂಥ ಅಟ್ಮಾಸ್ಫಿಯರ್ ಆಗಿತ್ತು ದಸರಾದಲ್ಲಿ. ಈಗ ಎಲ್ಲ ಲೈಟಿಂಗ್ಸನ್ನು ತೆಗೆದಿದ್ದಾರೆ. ಸೊ ರಸ್ತೆ ಎಲ್ಲ ಡಲ್ ಕಾಣ್ತಾ ಇದೆ. ನಾವು ನೋಡಿದ ಕಾರಣ ಆ್ಯಂಡ್ ಮಂಗಳೂರಲ್ಲಿ ಇದ್ದವರು ನೋಡಿದ ಕಾರಣ ಆ ಡಿಫ್ರೆನ್ಸ್ ನಮಗೆ ಸಡನ್ನಾಗಿ ಗೊತ್ತಾಗ್ತದೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗ ಹೋಗ್ತಾ ನಾವು ಮಾರ್ಕೆಟ್ ರೋಡಿಗೆ ರೀಚ್ ಆಗಿದ್ದೇವೆ. ಇಲ್ಲಿ ಸಾಯಂಕಾಲ ನಂತರ ಈ ವ್ಯಾಪಾರ, ಈ ಬಿಸ್ನೆಸ್, ವೆಜಿಟೇಬಲ್, ಫ್ರೂಟ್ಸ್, ಆಮೇಲೆ ಈ ಥರ ಈ ಡ್ರೆಸ್ಸಸ್ ಸಾಯಂಕಾಲ ಸ್ವಲ್ಪ ಜೋರಾಗಿರ್ತದೆ. ಇದು ಎದುರುಗಡೆ ಕಾಣೋ ಬಿಲ್ಡಿಂಗ್ ಸೆಂಟ್ರಲ್ ಮಾರ್ಕೆಟ್, ಮಂಗಳೂರಲ್ಲಿ ತುಂಬ ಫೇಮಸ್. ಈಗ ಅದನ್ನು ಬಂದ್ ಮಾಡಿದ್ದಾರೆ. ಏನು ಪ್ಲಾನ್ಸ್ ಇಲ್ಲ ನನಗೆ ಆ್ಯಕ್ಚುಲಿ ಕ್ಲಾರಿಟಿ ಇಲ್ಲ. ಸ್ವಲ್ಪ ಜನ ಹೇಳ್ತಾರೆ ಇದನ್ನು ರೆನೋವೇಟ್ ಮಾಡ್ತಾರೆ ಅಂತ, ಬಟ್ ಕಾದು ನೋಡಬೇಕಾಗಿದೆ. ಸೊ ಹೀಗೆ ಹೋಗ್ತಾ ಈ ಯೂನಿಫಾರ್ಮ್ ಸಿಗೋ ಪ್ಲೇಸಿಗೆ ಬಂದಿದ್ದೇವೆ. ಈ ರೋಡನ್ನು ಈ ಟ್ರಾಫಿಕ್ ಆಮೇಲೆ ವೆಹಿಕಲನ್ನು ಕ್ರಾಸ್ ಮಾಡಿ ಆ ಸೈಡ್ ಇರೋ ಬಿಲ್ಡಿಂಗಲ್ಲೇ ನಮಗೆ ಈ ಯೂನಿಫಾರ್ಮ್ಸ್ ಎಲ್ಲ ಸಿಗುತ್ತೆ. ಮಂಗಳೂರಲ್ಲಿ ಈ ಮಾರ್ಕೆಟ್ ರೋಡ್ ಏರಿಯಾ ತುಂಬ ಫೇಮಸ್. ಎಲ್ಲ ಟಾಯ್ಸ್ ಮತ್ತು ಎಲ್ಲ ರೀತಿಯ ಈಗ ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತು ಬಟ್ಟೆ ಅದು ಟಾಯ್ಸ್ ಈ ಬಿಲ್ಡಿಂಗಲ್ಲಿ ಒಳ್ಳೆ ರೇಟಿಗೆ ಸಿಗುವಂಥ ಬಿಲ್ಡಿಂಗ್ ಇದು ಮಾರ್ಕೆಟ್ ರೋಡಲ್ಲಿ. ಸೊ ಹೀಗೆ ಹೋಗ್ತಾ ಈ ಶಾಪಲ್ಲಿ ತುಂಬ ಲೈಟಿಂಗ್ ಸಿಗ್ತದೆ. ದೀಪಾವಳಿಯಲ್ಲಿ ತುಂಬ ಲೈಟಿಂಗ್ಸ್ ಆ್ಯಂಡ್ ವೆರೈಟಿ ಇದೆ.
ಅದಕ್ಕೂ ಕೂಡ ಬರಬೇಕು ನೆಕ್ಸ್ಟ್ ಟೈಮ್. ಆಗ ಹೋದಾಗ ಅಲ್ಲಿ ಶೋರ್ಲಿ ವಿಡಿಯೋ ಮಾಡ್ತೀನಿ ಆ್ಯಂಡ್ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತೀನಿ. ಇಲ್ಲೇ ಕಾಣ್ತಾ ಇರೋದು ಇದೊಂದು ಚಾರ್ಟ್, ತುಂಬ ಓಲ್ಡ್ ಆಗಿರೋಂಥ ಚಾರ್ಟ್ ಸೆಂಟರ್. ಈಗ ಫಸ್ಟ್ ಯೂನಿಫಾರ್ಮನ್ನು ಪರ್ಚೇಸ್ ಮಾಡಿದ ನಂತರ ಅಲ್ಲಿ ಹೋಗಿ ತಿನ್ನೋ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಬೇಕು. ಸೆಕೆಂಡ್ ಫ್ಲೋರಲ್ಲಿ ಈ ಸೌರಾಷ್ಟ್ರ ಕ್ಲೋತ್ ಶಾಪ್ ಸಿಚುವೇಟ್ ಆಗಿದೆ. ಸೊ ಮೆಟ್ಲನ್ನು ಹತ್ತಿ ಮೆಲ್ಲನೆ ಹೋಗ್ತಾ ಇದ್ದೇವೆ ನಾವು. ಸ್ಕೂಲ್ಗೆ ಬೇಕಾಗುವಂಥ ಎಲ್ಲ ಈ ಐಟಮ್ಸ್, ಸೇ ಅಂಬ್ರೆಲ್ಲಾ, ಟಿಫಿನ್ ಬಾಕ್ಸ್, ಸ್ಟೀಲ್ ಬ್ರ್ಯಾಂಡೆಡ್ ಟಿಫಿನ್ ಬಾಕ್ಸಸ್, ಆಮೇಲೆ ಟಿಫಿನ್ ಬ್ಯಾಗ್ಸ್, ಎಲ್ಲ ಈ ಸ್ಕೂಲಿಗೆ ಏನು ಬೇಕು ಅದು ಅಂಡರ್ ಒನ್ ರೂಫ್ ಅವೈಲೇಬಲ್ ಆಗಿದೆ. ಈ ಕಡೆ ಕಾಣಿಸ್ತಾ ಇದ್ದದು ಕ್ಯಾಶ್ ಕೌಂಟರ್. ನಾವು ಸೆಲೆಕ್ಟ್ ಮಾಡಿ ಈ ಕ್ಯಾಶ್ ಕೌಂಟರ್ಗೆ ಬಂದು ಟೋಕನ್ ನಂಬರ್ ಅಂತ ಹೇಳ್ತಾರೆ, ಆಮೇಲೆ ಪೇಮೆಂಟ್ ಮಾಡಿದರೆ ಆಯಿತು. ಇಲ್ಲಿ ಕಾಣ್ತಾ ಇರೋದು ಗರ್ಲ್ಸ್ ಸೆಕ್ಷನ್, ಯೂನಿಫಾರ್ಮ್ ಸಿಗುವಂಥ ಪ್ಲೇಸ್ ಇದು. ಸ್ಕೂಲ್ ಹೆಸರು ಹೇಳಿದರೆ ಆ ಸ್ಕೂಲಿಗೆ ಆಗೋವಂಥ ಯೂನಿಫಾರ್ಮ್ ಆ್ಯಸ್ ಪರ್ ನಮ್ಮ ಸೈಜ್ ನೀಡ್ಸ್ ಪ್ರಕಾರ ಅವರು ತೆಗೆದುಕೊಡ್ತಾರೆ. ಎಲ್ಲ ಸ್ಟಿಚ್ಡ್ ಆಗಿರುವಂಥ ಯೂನಿಫಾರ್ಮ್ ಸಿಗುವಂಥ ಕೌಂಟ್ರ್ ಇದು. ಆ್ಯಂಡ್ ನಾನ್ ಸ್ಟಿಚ್ಡ್ ಮೆಟೀರಿಯಲ್ ಕೂಡ ಅವೈಲೇಬಲ್ ಆಗಿದೆ. ಇನ್ ಕೇಸ್ ನಮಗೆ ಈ ಸ್ಟಿಚ್ ಮಾಡಿರುವಂಥ ಯೂನಿಫಾರ್ಮ್ ಬೇಡ ಅಂತ ಹೇಳಿದರೆ ನಾವು ಅಗೇನ್ ಸ್ಕೂಲ್ ಹೆಸರು ಹೇಳಿ ಆ ಮೆಟೀರಿಯಲ್ ಎಷ್ಟು ಬೇಕು ನಮಗೆ ನಮ್ಮ ಚಾಯ್ಸ್ ಪ್ರಕಾರ ನಾವು ತಗೊಳ್ಬೋದು. ಇದು ನಮ್ಮ ನಿಯನ್ಗೆ ಯೂನಿಫಾರ್ಮ್, ಪಿನಾಫೋರ್ ಸ್ಕರ್ಟ್ ಮತ್ತು ಶರ್ಟ್. ಸೊ ಸೈಜಸ್ ಕೂಡ ಇತ್ತು. ಸೊ ಸೆಲೆಕ್ಷನ್ ಆಯಿತು ನಮ್ಮದು ಯೂನಿಫಾರ್ಮ್. ಪರ್ಚೇಸಿಂಗ್ ಆಫ್ ಯೂನಿಫಾರ್ಮ್ ಮುಗೀತು. ಈಗ ಸ್ಟ್ರೈಟಾಗಿ ಚಾರ್ಟ್ ಸೆಂಟ್ರಿಗೆ ಹೋಗೋದು ಮಾತ್ರ ಬಾಕಿ. ಸೊ ವ್ಯಾಹ್ಯ ಇಲ್ಲಿದ್ದು ಮೆನು ಇದು ಶ್ರೀಕೃಷ್ಣ ಬೇಲ್ಪುರಿ ಹೌಸ್ ಅಂತ, ತುಂಬ ಓಲ್ಡ್ ಆ್ಯಂಡ್ ಫೇಮಸ್ ಆಗಿರುವಂಥ ಚಾಟ್ ಕಾರ್ನರ್ ಇದು. ಎಲ್ಲ ರೀತಿಯ ಈ ನಾರ್ತ್ ಇಂಡಿಯನ್ ಚಾಟ್ ಇಲ್ಲಿ ಸಿಗ್ತದೆ ಆ್ಯಂಡ್ ಟೇಸ್ಟಿ ಕೂಡ. ಆ್ಯಂಡ್ ಇವರು ಸ್ಪೆಷಲಿ ಈ ನಾರ್ತ್ ಇಂಡಿಯನ್ ಚಾಟ್ಸ್ ಆದ ಕಾರಣ ಇವ್ರ ಹತ್ರ ವೆರೈಟಿ ಕೂಡ ತುಂಬ ಇದೆ. ಆ್ಯಂಡ್ ತುಂಬ ಈ ನಾರ್ತ್ ಇಂಡಿಯನ್ ಆಗಿರುವಂಥ ಒಥೆಂಟಿಕ್ ಚಾಟ್ಸ್ ಇಲ್ಲಿ ಸಿಗ್ತದೆ. ತುಂಬ ಜನ ಈಗಲೂ ಹೊರಗಡೆ ಇದ್ದರೂ, ಅಂದರೆ ಮಂಗಳೂರು ಹೊರಗಡೆ ಆ್ಯಂಡ್ ಬೇರೆ ಪ್ಲೇಸಿಂದ ಬಂದರೂ ಕೂಡ ದೇ ಮೇಕ್ ಎ ಪಾಯಿಂಟ್ ದ್ಯಾಟ್ ಚಾಟ್ಸ್ ತಿನ್ನಬೇಕಾದ್ರೆ ಇಲ್ಲೇ ಬಂದೇ ಬರ್ತಾರೆ. ನಾವು ಎರಡು ಪೀಸ್ ಆಫ್ ಜಿಲೇಬಿ ಮತ್ತು ಸೇವ್ ಪುರಿಯನ್ನು ಆರ್ಡ್ರ್ ಮಾಡಿದ್ವಿ. ಅದು ನನಗೂ ನಮ್ಮ ದಿಯುಗೆ ತುಂಬ ಫೇವ್ರೆಟ್. ಸಾಯಂಕಾಲ ಆದ ನಂತರ ತುಂಬ ರಶ್ ಇರ್ತದೆ. ಆ್ಯಂಡ್ ಇಲ್ಲಿ ಇವ್ರ ಹತ್ರ ಫ್ರೆಶ್ ಆಗಿ ಜಿಲೇಬಿ ಕೂಡ ಸಿಗ್ತದೆ ಆ್ಯಂಡ್ ತುಂಬ ಫೇಮಸ್ ಕೂಡ. ಎರಡು ದಿನ ಇಟ್ಟರು ಅಷ್ಟೇ ಕ್ರಂಚಿ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇರುವಂಥ ಜಿಲೇಬಿ ಇಲ್ಲಿ ಅವೈಲೇಬಲ್ ಆಗಿದೆ. ಈ ಕೌಂಟ್ರಲ್ಲಿ ಚೋಲೆ ಭಟೂರ ಮಾಡೋದನ್ನು ನೋಡ್ಬೋದು ನೀವು. ಭಟೂರ ಅಂತೂ ತುಂಬ ದೊಡ್ಡ ಸೈಜ್, ಒಂದೊಂದು ತಿಂದರೆ ಸಾಕಾಗ್ಬೋದು ಅಷ್ಟೊಂದು ದೊಡ್ಡದಿರ್ತದೆ. ಆ್ಯಂಡ್ ಪ್ಲಸ್ ಟೇಸ್ಟಿ ಕೂಡ. ಹೈಲಿ ರೆಕಮೆಂಡೆಡ್ ಚಾಟ್ ಲವರ್ಸ್ಗೆ ಚಾಟ್ ಸಿಗುವಂಥ ಪ್ಲೇಸ್ ಇದು. ಡೂ ವಿಸಿಟ್ ಶ್ರೀ ಕೃಷ್ಣ ಬೇಲ್ಪುರಿ ಹೌಸ್. ಸೊ ಹಾಗೆ ರಶ್ಶಲ್ಲಿ ಮತ್ತು ರಶ್ಶಲ್ಲಿಲ್ಲ ಮಾರ್ಕೆಟ್ ರೋಡಲ್ಲಿ ಸೌರಾಷ್ಟ್ರಕ್ಕೆ ಹೋಗಿ ಯೂನಿಫಾರ್ಮನ್ನು ತಗೊಂಡು ಬಂದಿದ್ದೇವೆ. ಆಫ್ಟರ್ 1.5 ಇಯರ್ ಆದ ನಂತರ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಮಧ್ಯೆ ಬರ್ತಾ ಇರುವಾಗ ಮೆಸೇಜ್ ಬಂತು ಏನಂದರೆ 21st ಇರೋ ಸ್ಕೂಲ್ ಸ್ಟಾರ್ಟ್ ಆಗೋ ಸ್ಕೂಲ್ 25th ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಅಂತ ಮೆಸೇಜ್ ಬಂತು. ಏನೇನು ಸೇ 25th ಸ್ಕೂಲ್ ಲೇಟಾಗಿ ಸ್ಟಾರ್ಟ್ ಆಗಿದೆ, ಬಟ್ ಅದೇ ಎಂಥೂಸಿಯಾಸಮ್ ಜಸ್ಟಿಂದ ನಾವು ಸ್ಕೂಲಿಗೆ ಮಕ್ಕಳನ್ನು ಕಳಿಸ್ಕೊಡ್ಬೇಕು. ಸೊ ಅವ್ರಿಗಿರೋ ಇಂಟ್ರೆಸ್ಟು ನಮಗೂ ಕೂಡ ಇರಬೇಕು. ಸೊ ಹಾಗೆ ಯೂನಿಫಾರ್ಮನ್ನು ತಗೊಂಡು ಬಂದಿದ್ದೇವೆ. ಲೆಟ್ ಮೀ ಶೋ ಯು. ಇದು ಸ್ಕೂಲ್ ಯೂನಿಫಾರ್ಮ್. ಈ ಥರ ಯೂನಿಫಾರ್ಮ್ ನೋಡಿದಾಗ ನಮಗೂ ಹಾಕಬೇಕು ಅಂತ ನಮ್ಮ ಸ್ಕೂಲ್ ಡೇಸ್ ನೆನಪು ಬರ್ತಾ ಇದೆ. ಈ ರೀತಿ ಸ್ಟಿಚ್ ಮಾಡಿರುವಂಥ ಯೂನಿಫಾರ್ಮ್ ಪೈನಾಫೋರ್ ಇದು. ಇದಕ್ಕೆ ಹೀಗೆ ಈ ರೀತಿ ಇರೋ ಪಿನಾಫೋರ್ ಈ ಪಟ್ಟಿ ಇರೋ ಯೂನಿಫಾರ್ಮ್ ಇದು. ಇದಕ್ಕೆ ಈ ರೀತಿ ಸ್ಟಿಚ್ ಆಗಿ ಟಕ್ ಮಾಡಿರ್ತಾರೆ. ಇದನ್ನು ಜಸ್ಟ್ ಒಂದು ಓಪನ್ ಮಾಡಿದ್ರಾಯಿತು, ಓಪನ್ ಆಗ್ತಾ ಇಲ್ಲ.
ಓಕೆ, ಈ ರೀತಿ ಟುಗೆದರ್ ಈ ಪ್ಲೀಟ್ಸನ್ನು ಹಾಕಿಡ್ತಾರೆ. ಓಪನ್ ಮಾಡಿದರೆ ಆಯಿತು, ಅದು ನಾರ್ಮಲ್ ಯೂನಿಫಾರ್ಮ್ ರೀತಿ ಓಪನ್ ಆಗ್ತದೆ. ಸೊ ದಿಸ್ ಇಸ್ ದ ಯೂನಿಫಾರ್ಮ್ ನಿಮಗೆ. ಸೊ ಬೇರೆ ಕಡೆ ಈಗ ಮೆಟೀರಿಯಲ್ ತಗೊಂಡು ಅದನ್ನು ಸ್ಟಿಚ್ ಮಾಡೋದು, ಒಂದು ಟೇಲರ್ ಯಾವಾಗಲೂ ಬಿಸಿ, ನಿಮ್ಗೆ ಗೊತ್ತಿರ್ಬೋದು. ಟೇಲರ್ ಹತ್ರ ಹೋದರೆ ಯಾವಾಗಲೂ ಅವರು ಬಿಸಿ ಇರ್ತಾರೆ. ಆ್ಯಂಡ್ ಕಂಪೇರ್ ಮಾಡಿದರೆ ಸ್ಟಿಚ್ ಮಾಡೋದು ಮತ್ತು ಅಲ್ಲಿ ಹೋಗಿ ಕೊಡೋದು ಅದು ಒಂದು ಎಕ್ಸ್ಪೆನ್ಸ್. ಸೊ ಬೆಟರ್ ವಿ ಗೋ ಫಾರ್ ಸ್ಟಿಚ್ ಯೂನಿಫಾರ್ಮ್. ಸೊ ಅದಕ್ಕೋಸ್ಕರ ನಾನು ಈಗ 5 to 6 years ದಿಯೋಗೂ ನಿನಗೂ ಈ ಥರ ಸ್ಟಿಚ್ ಮಾಡಿರೋ ಅಂಥ ಯೂನಿಫಾರ್ಮ್ ಅಂತ ತೆಕ್ಕೊಂಡು ಕೊಡ್ತಾ ಇದ್ದೀನಿ. ದೇ ಹ್ಯಾವ್ ವೇರಿಯಸ್ ಸೈಜಸ್. ಈಗ ಇವಳು ಫಸ್ಟ್ ಸ್ಟ್ಯಾಂಡರ್ಡ್ ಆದ ಕಾರಣ ಇಟ್ ಸ್ಟಾರ್ಟ್ಸ್ ಫ್ರಮ್ 3. ಈ ಸ್ಕರ್ಟ್ ಸೈಜಸ್ 3-4 ಆ ರೀತಿ ಸೈಜಸ್ ಕೂಡ ಅವೈಲೇಬಲ್ ಆಗಿದೆ. ಸೊ ಬೆಟರ್ ಗೋ ಫಸ್ಟ್ ಸ್ಟಿಚ್ ಬನ್. ಸೊ ಹಾಗೆ ಅಲ್ಲಿ ಹೋಗಿದ ನಂತರ ವಿ ಹ್ಯಾಡ್ ಸೇವ್ ಪುರಿ ಮತ್ತು ಜಿಲೇಬಿ ಮಕ್ಕಳಿಗೋಸ್ಕರ ತಗೊಂಡು ಬಂದಿದ್ದೀನಿ, ಮಕ್ಕಳಿಗೋಸ್ಕರ ನಮಗೂ ಕೂಡ. ಇದು ದಿ ಯೂಸ್ ಕುರ್ತಾ ಟಾಪ್, ಸಲ್ವಾರ್ ಟಾಪ್, ಪ್ಯಾಂಟ್ ಇದೆ ಅವಳ ಹತ್ರ. ಸೊ ಇದನ್ನು ತಗೊಂಡು ಬಂದಿದ್ದೀನಿ. ಸೊ ಮಿ ಯಾಸ್ ನೀನು ನೋಡಿ, ಇದು ಸೈಜ್ 6 ಆ್ಯಸ್ ಪರ್ ಸೈಜ್ ಹೈಟ್ ಆ್ಯಂಡ್ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಯೂನಿಫಾರ್ಮ್ ಶರ್ಟ್ಸ್ ಆ್ಯಂಡ್ ಸ್ಕರ್ಟ್ಸ್ ಅವೈಲೇಬಲ್ ಆಗಿದೆ. ಇದು ಬಿಲ್, ಟೋಟಲಿ 1860 ಸ್ಪೆಂಡ್ ಮಾಡಿದೆ ಯೂನಿಫಾರ್ಮ್ ತರಲಿಕ್ಕೆ. ಒಂದು ಸೆಟ್ ಆಫ್ ಸ್ಕರ್ಟ್, 2 shirts, ಒಂದು ಟಾಪ್ ನಮ್ಮದಿಗೋಸ್ಕರ. ಸೊ ಟೋಟ್ಲಿ ಸೇರಿ 1860 ಆಯಿತು. ಸೊ ಈ ಶಾಪಿಂಗ್ ವ್ಲಾಗ್, ಈ ಯೂನಿಫಾರ್ಮ್ ಶಾಪಿಂಗ್ ವ್ಲಾಗ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಯೂಸ್ಫುಲ್ ಆದರೆ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ.